ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಗೆ ನಮೋ ನಮಃ ಶ್ರೀಮದ್ ರಾಮಾಯಣದ ಆಸಕ್ತ ಪ್ರೇಕ್ಷಕರೇ ಶ್ರೀರಾಮರ ಕಥಾವಾಹಿನಿಯಲ್ಲಿ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಘಟ್ಟ ಇದು ಸುಂದರಕಾಂಡದಲ್ಲಿ ಇತ್ತ ಹನುಮಂತ ಅತ್ತ ಸೀತೆ ಇಬ್ಬರೂ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾರೆ ಧಾನ್ಯ ಮಾಲಿನಿ ಎನ್ನತಕ್ಕಂತಹ ರಾವಣ ಅನೇಕ ಪ್ರೇಯಸಿ ಇರೋ ಮನದನ್ನೆ ಇರೋ ಪತ್ನಿ ಇರೋ ಉಪಪತ್ನಿ ಇರೋ ಅವರಲ್ಲಿ ಒಬ್ಬಾಕೆ ರಾವಣನನ್ನು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾಳೆ ಆ ಸೀತೆಗೆ ಕಷ್ಟ ಕೊಡ್ತಾ ಇರತಕ್ಕಂಥದ್ದನ್ನು ತಪ್ಪಿಸುವ ಹಿನ್ನೆಲೆಯಲ್ಲಿ ಕಾಮ ಇಲ್ಲದೇ ಇದ್ದಾಗ ನೀನೇನು ಪ್ರಯತ್ನ ಪಟ್ಟರು ಅಷ್ಟೇ ಕಣಯ್ಯ ನೀನು ತುಂಬವರಿ ಕಷ್ಟ ಆಗುತ್ತೆ ಬಾಯಲ್ಲಿ ನಾನಿದ್ದೇನೆ ಅಂತ ರಾವಣನನ್ನು ಎಳಕೊಂಡು ಹೋಗಿದ್ದಾಳೆ ಹೋಗುವ ಮುಂಚೆ ರಾವಣ ಬೈದು ಹೋಗಿದ್ದಾನೆ ಗದರಿಸಿ ಹೋಗಿದ್ದಾನೆ ರಾಕ್ಷಸಿಯರಿಗೆ ಸೂಚನೆ ಕೊಟ್ಟು ಹೋಗಿದ್ದಾನೆ ಏನಾದರೂ ಮಾಡೋಣಿಸಿ ಅವಳ ಪ್ರಭಾವ ಬೀರಿ ಬೇಕಾರೆ ಬೈರಿ ಬೇಕಾರ ಹೊಡೀರಿ ಹೀಗೆಲ್ಲ ಹೇಳಿಬಿಟ್ಟಿದ್ದಾನೆ ರಾವಣನಿಗೆ ಸೀತೆ ಕೇಳಿದ ಒಂದು ಮರ್ಮಾಘಾತವಾದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಅಲ್ಲಿ ತನಕ ಕೊಚ್ಚಿಕೊಳ್ತಾ ಇದ್ದ ನಾನಂಥ ಸಾಹಸಿ ಇಂಥ ವೀರ ಹಿಮತ್ ಪರ್ವತವನ್ನೇ ಇತ್ತಿದ್ದವನು ಹೀಗೆಲ್ಲ ಹೇಳ್ಕೊಳ್ತಾ ಇದ್ದವನು ಆದರೆ ಸೀತೆ ಕೇಳಿದ ಒಂದೇ ಒಂದು ಪ್ರಶ್ನೆ ಇಷ್ಟೆಲ್ಲ ಪರಮ ಸಾಹಸಿಯಾಗಿದ್ದರೆ ಕದ್ದುಕೊಂಡ ಯಾಕೆಯೇ ಬಂದೆ ನನ್ನನ್ನು ಅದು ಯಾಕೆ ನನ್ನ ಗಂಡ ಇಲ್ಲದೇ ಇದ್ದಾಗ ಮೋಸ ಮಾಡಿ ಕರೆದುಕೊಂಡು ಬಂದೆ ಅಂಥ ಯೋಗ್ಯತೆ ಯಾಕೆ ಎದುರಿಸ್ತಿಲ್ಲ ನೀನು ಈ ಪ್ರಶ್ನೆಗೆ ರಾವಣನಿಗೆ ಉತ್ತರ ಹೇಳಲಿಕ್ಕಾಗಿರಲಿಲ್ಲ ಹೀಗಾಗಿ ಸಿಟ್ಟು ಬಂತು ಅವನಿಗೆ ನಮಗೆ ಯಾವಲ್ಲೂ ಸಿಟ್ಟು ಯಾವಾಗ ಬರುತ್ತೆ ಉತ್ತರ ಆಗದೆ ಇದ್ದಾಗ ಸಿಟ್ಟು ಬರುತ್ತೆ ನಮಗೆ ಉಪಾಧ್ಯಾಯರು ಸಿಟ್ಟು ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳೇ ಯಾಕೆ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋ ಶಕ್ತಿ ಯಾವಾಗ ಇರಲ್ವೋ ಆವಾಗ ಸಿಟ್ಟು ಬರುತ್ತೆ ಅಂತ ಹಾಗೆ ರಾವಣನಿಗೆ ಸಿಟ್ಟು ಬಂತು ಆದೇಶ ಕೊಟ್ಟ ಎರಡು ತಿಂಗಳ ಕಾಲವನ್ನು ಖಚಿತಪಡಿಸ್ದ ಹೌದಾ ಸೀತೆ ಮುಂದೇನು ಮಾಡೋದು ಯಾಕೆ ಮುಂದೇನು ಮಾಡೋದು ಅಂತ ಪ್ರಶ್ನೆ ಆಗಿಬಿಡ್ತು ಅಂದರೆ ರಾವಣ ಹೇಳಿದ್ದಾನಲ್ಲ ಅರುವತ್ತು ದಿವಸದ ಕಾಲ ಅರುವತ್ತು ದಿವಸಗಳ ಒಳಗಾಗಿ ದ್ವಾಭ್ಯಾಮ್ ಊರ್ಧ್ವಂತು ಮಾಸಾಭ್ಯಾಮ್ ಭರ್ತಾರಂ ಮಾಂ ಅನಿಕ್ಷ ಮಮ ತ್ವಾಂ ಪ್ರಾತರಾಶಾರ್ಥ ಅಲಭಂತೆ ಮಹಾನಸೆ ಬಿಟ್ಟಿದೀಯ ನೀನು ಎರಡು ತಿಂಗಳ ಕಾಲ ನಿನಗೆ ಅರುವತ್ತೊಂದನೇ ದಿವಸ ನೀನೇನಾದರೂ ನನ್ನ ಮಂಚವನ್ನು ಹತ್ತಿ ನೀನು ನನ್ನನ್ನು ಗಂಡ ಅಂತ ಒಪ್ಪಿಕೊಳ್ಳದೆ ಹೋದರೆ ಮಹತ್ವಾಂ ಪ್ರಾತರಾಶಾರ್ಥಂ ಒಂದನೇ ದಿವಸ ಬೆಳಗ್ಗಿನ ನನ್ನ ತಿಂಡಿಗೆ ನಮ್ಮ ಅಡುಗೆ ಹೊಟ್ಟೆಗಳು ಬಂದು ನಿನ್ನ ದರದರೆ ಎಳ್ಕೊಂಡು ಬಂದು ಕೊಚ್ಚಿಬಿಟ್ಟು ಹುರಿದು ಬಿಟ್ಟು ತಿಂಡಿ ಕೊಟ್ಬಿಡ್ತಾರೆ ನನಗೆ ಅಷ್ಟರೊಳಗೆ ನಿರ್ಣಯ ಮಾಡು ಬರ್ತೀಯ ಅಥವಾ ಇಲ್ವಾ ನಾನು ಬಲಾತ್ಕಾರ ಮಾಡಬಹುದಾಗಿತ್ತು ನಿನ್ನನ್ನು ಆದರೆ ನಾನು ಮಾಡಲ್ಲ ನೀನಾಗಿ ನೀನೇ ನನ್ನ ಹತ್ತಿರಕ್ಕೆ ಬರುವ ತನಕ ನಾನು ಕಾಯ್ತೀನಿ ಆ ಕಾಯುವಿಕೆ ಎಷ್ಟು ಹತ್ತು ತಿಂಗಳಾಗ್ಬಿಟ್ಟಿದೆ ಆಗಲೇ ಇನ್ನೆರಡೇ ತಿಂಗಳ ಅವಕಾಶ ಇರೋದು ಈ ಘಟ್ಟದಲ್ಲಿ ಬಹಳ ಜನ ರಾವಣನ ಪರವಾಗಿ ಮಾತನಾಡತಕ್ಕಂಥವರು ಈ ಅಂಶವನ್ನು ಕುರಿತು ಹೇಳ್ತಾರೆ ಏನಂತ ನೋಡ್ರಿ ರಾವಣ ಎಂಥ ಸುಸಂಸ್ಕೃತ ವ್ಯಕ್ತಿ ಸೀತೆಯನ್ನು ಎತ್ತಿಕೊಂಡು ಬಂದನೇ ವಿನಃ ಸೀತೆಯನ್ನು ಬಲಾತ್ಕಾರ ಮಾಡಲಿಲ್ಲ ಭಾಳ ದೊಡ್ಡ ಮನುಷ್ಯ ಅಲ್ವೇ ಹೀಗೆಲ್ಲ ಮಾತಾಡ್ತಾರೆ ಎರಡು ಉತ್ತರಗಳು ಉಂಟು ಇದಕ್ಕೆ ಮೊಟ್ಟ ಮೊದಲನೇದು ಯಾಕೆ ರಾವಣ ಬಲಾತ್ಕಾರ ಮಾಡಲಿಲ್ಲ ಸೀತೆಯನ್ನು ಅದಕ್ಕೊಂದು ಕಾರಣ ಉಂಟು ಆ ಕಾರಣ ಹೇಳುವುದಕ್ಕಿಂತ ಮುಂಚೆ ಮೂಲಭೂತವಾಗಿ ಒಂದು ಪ್ರಶ್ನೆ ಉಂಟು ಪರಸ್ತ್ರೀಯನ್ನು ಅನ್ಯರ ಹೆಂಡತಿಯನ್ನು ರಾವಣ ಹಾರಿಸಿಕೊಂಡು ಬಂದಿದ್ದು ಯಾವ ಸಂಸ್ಕೃತಿ ಆಮೇಲೆ ಹತ್ರಕ್ಕೆ ಹೋದನೆ ಬಿಟ್ಟನೇ ಆಮೇಲೆ ಚರ್ಚೆ ಮಾಡೋಣ ಮೂಲಭೂತವಾಗಿ ಹಾರಿಸ್ಕೊಂಡು ಬಂದ್ಬಿಟ್ನಲ್ಲ ಮೋಸ ಮಾಡಿ ಕರೆದುಕೊಂಡು ಬಂದ್ಬಿಟ್ನಲ್ಲ ಆ ಮಾನಸಿಕ ಸ್ಥಿತಿಯನ್ನು ರಾವಣ ಹೊಂದಿದ್ದಾಗ ರಾವಣನ ಪರವಾಗಿ ಹ್ಯಾಗ್ರಿ ಮಾತಾಡ್ತೀರಿ ನೀವು ಅವನು ಸುಸಂಸ್ಕೃತ ಮಹಾಕಲಾವಿದ ಮಹಾಯೋಗ್ಯ ಏನು ಬಲಾತ್ಕಾರ ಮಾಡಲಿಲ್ಲ ಇದರ ಏನು ಉತ್ತರುಗಳಿವೋ ಮೂಲಭೂತವಾಗಿ ಅನ್ಯ ಸ್ತ್ರೀಯೊಬ್ಬಳನ್ನು ಅನ್ಯರ ಪತ್ನಿಯೊಬ್ಬಳನ್ನು ಗಂಡನಿಗೆ ಗೊತ್ತಿಲ್ಲದಂತೆ ಹಾರಿಸಿಕೊಂಡು ಬಂದು ಬಿಟ್ಟನಲ್ಲ ಆ ಸಂಸ್ಕೃತಿ ಯಾವುದು ಹೀಗಾಗಿ ಉಪ ಪ್ರಶ್ನೆ ಪಕ್ಕಕ್ಕಿಡಿ ಮೂಲಭೂತವಾದ ಈ ಪ್ರಶ್ನೆಗೆ ಉತ್ತರ ಹೇಳಿ ಅದನ್ನೇ ಸೀತಾದೇವಿ ಕೇಳಿರೋದು ಇನ್ನ ಅವನು ಮಹಾ ದೊಡ್ಡ ಮನುಷ್ಯ ಸೀತೆಯನ್ನು ಬಲಾತ್ಕಾರ ಮಾಡಲಿಲ್ಲಪ್ಪ ಅವನು ಮಹಾ ಸಂಯಮಿ ಅಂತ ಯಾಕೆ ಅವನು ಪರವಾಗಿ ನೀವು ಮಾತನಾಡಕ್ಕೆ ಇದ್ದೀರಿ ಅರ್ಥ ಆಗ್ತಾ ಇಲ್ಲ ನನಗೆ ಎಂದರೆ ಅದರ ಹಿನ್ನೆಲೆ ಒಂದು ಉಂಟು ಒಂದು ದಿವಸ ರಾವಣ ಹಿಮವತ್ ಪರ್ವತದಲ್ಲಿ ವಾಯು ವಿಹಾರ ಮಾಡ್ತಾ ಇದ್ದಾನೆ ಹಾಗೆ ತುಂಬ ಅಲಂಕೃತಳಾಗಿರತಕ್ಕಂಥ ಒಂದು ಹೆಣ್ಣು ಬಂತು ರಂಭೆ ರಾವಣ ಹೇಳಿದ ಬಾನನ್ನ ಹತ್ರಕ್ಕೆ ಅವಳು ಹೇಳೋದು ಇಲ್ಲ ಇಲ್ಲ ಈ ಹೊತ್ತು ನಿನ್ನ ಮಗನ ಜೊತೆಗೆ ನನ್ನ ಸಂಕೇತ ನಿರ್ಣಯವಾಗಿದೆ ಮಗ ಅಂದರೆ ರಾವಣನ ಅಣ್ಣನಾಗಿರತಕ್ಕಂಥ ಕುಬೇರನ ಮಗನಾಗಿರತಕ್ಕಂಥ ನಳಕೂಬರ ಅದೇ ತನ್ನ ಅಣ್ಣನ ಮಗ ಅವನಿಗೆ ಮಗ ಹಾಗೆ ಎನ್ನುವ ಅರ್ಥದಲ್ಲಿ ನಿನ್ನೆ ಮಗನ ಹತ್ತಿರ ನನಗೆ ಸಂಕೇತ ಉಂಟು ನಾನು ನಳಕೂಬರನ ಹತ್ತಿರಕ್ಕೆ ಹೋಗ್ತಾ ಇದ್ದೇನೆ ಏ ಅದೆಲ್ಲ ಏನು ನೀಮ ಬಾಯಲಿ ಅಂದ ಇಲ್ಲ ಇಲ್ಲ ಒಂದು ತರಹ ನೀವು ನನಗೆ ಮಾವ ಇದ್ದ ಹಾಗೆ ಹೀಗಾಗಿ ನನ್ನ ಮೇಲೆ ನೀವು ಬಲತ್ಕಾರ ಮಾಡಬಾರ್ದು ಅಂಥೇಳಿದ್ದು ಕೇಳಿದ್ದೆ ರಾವಣ ಹೋದ ಹುಂಜ ಬಿದ್ದಾಗ ಬಿದ್ದ ರಂಭೆಯನ್ನು ಅನುಭವಿಸಿಬಿಟ್ಟೆ ಹತ್ತ ಕಾಯ್ತಾ ಇದ್ದಾನೆ ಎಲ್ಲ ಆದಮೇಲೆ ಪಾಪ ರಂಭೆ ಹೋಗಿದ್ದಾಳೆ ನಳಕೂಬ್ರ ಹತ್ತಿರಕ್ಕೆ ನಳಕೂಬರ ನೋಡಿದ ಸೀರೆ ಅಸ್ತವ್ಯಸ್ತವಾಗಿದೆ ತಲೆಯೆಲ್ಲ ಕೆದರಿದೆ ಮುಖವೆಲ್ಲ ಬಾಡಿದೆ ಯಾಕೆಯಿಂದ ಹಾಗೆ ನಡೆದ ಘಟನೆ ಹೇಳಿದ್ದು ನಳಕೂಬ್ರನಿಗೆ ಮಹಾ ಸಿಟ್ಟು ಬಂದು ಶಾಪವನ್ನು ಕೊಟ್ಟರು ಇನ್ನು ಮೇಲೆ ಯಾವುದಾದರೂ ಹೆಣ್ಣನ್ನು ಆಕೆ ಇಷ್ಟಪಡದೇ ಇದ್ದಾಗ ಏನಾದರೂ ಬಲಾತ್ಕಾರವನ್ನು ಮಾಡಿದರೆ ನಿನ್ನ ತಲೆ ಒಡೆದು ಹೋಗಲಿ ಅಂತ ಶಾಪ ಕೊಟ್ಟರು ಸ್ವಾಮಿ ಈ ಕಾರಣದಿಂದಾಗಿ ರಾವಣ ಸೀತೆಯನ್ನು ಬಲವಂತ ಮಾಡಲಿಲ್ಲ ಅದನ್ನು ಅವನು ಹೇಳ್ಕೊಡ್ತಾ ಇದ್ದಾನೆ ನಾನು ಬಲವಂತ ಮಾಡಲ್ಲ ಬಲವಂತ ಮಾಡೋಕ್ಕಾಗೋದಿಲ್ಲ ಮಾಡಿದೋ ಸತ್ತ ಅವನು ಮುಂದೆ ಯುದ್ಧಕಾಂಡದಲ್ಲಿ ಪ್ರಹಸ್ತನೇ ಅವನ ಸೇನಾಧಿಪತಿ ಅವನೇ ರಾವಣನಿಗೆ ಸಲಹೆ ಕೊಡ್ತಾನೆ ಯಾಕೆ ಒದ್ದಾಡ್ತಾ ಇದೀಯಪ್ಪ ಶ್ರೀರಾಮ ಅಲ್ಲೇಲ್ಲೋ ಇದ್ದಾನೆ ಇಲ್ಲಿ ಸೀತನ ಬಿಡು ಏ ರಾಮ ಬರ್ತಾನಿಗ ಅವಳು ಇದ್ದ ಏನೇಳು ಆತ್ಮಹತ್ಯೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಬಿಡು ರಾಮ ವೋಲ್ಸ ಇಲ್ಲಿ ಬಿಡು ಯಾಕೆ ಮಾಡ್ತಿಲ್ಲ ನೀನು ಅಂಥ ಮಹಾಮಂತ್ರಿ ಆಗಿರ್ತಕ್ಕಂಥ ಪ್ರಹಸ್ತ ರಾವಣನಿಗೆ ಹೇಳಿದಾಗ ರಾವಣ ಇದೇ ಕಾರಣವನ್ನು ಕೊಡ್ತಾನೆ ನನಗೆ ಶಾಪ ಬಂದಿದೆ ಕಣಯ್ಯ ಇಲ್ಲಿ ನಾನು ಬಿಡ್ತಾ ಇದ್ನಾ ಅಂತ ಹೇಳ್ತಾನೆ ಅಂತೂ ರಾವಣ ಸೀತೆಯನ್ನು ಬೆದರಿಸಿ ಹೋದ ಮೇಲೆ ಈಗ ಸೀತೆ ಹಾಗೂ ಹನುಮಂತರಿಗೆ ಪರಸ್ಪರ ಇರತಕ್ಕಂಥದ್ದು ಗೊತ್ತಿಲ್ಲದೇ ಇದ್ರೂ ಹನುಮಂತ ಏನು ಮಾಡೋದು ಇವಾಗ ಈ ಸೀತೆ ಏನು ಮಾಡ್ತಾಳೆ ಶ್ರೀರಾಮರು ನನಗೆ ಸೀತೆಯನ್ನು ನೋಡಿಕೊಂಡು ಬಾ ಅಂತ ಹೇಳಿದ್ದಾರೆ ಈಗ ನಾನು ನೋಡಿಬಿಟ್ಟಿದ್ದೇನೆ ವಾಪಸ್ಸು ಹೋಗ್ತೀನಪ್ಪ ಹೋಗಿ ಶ್ರೀರಾಮ ಸೀತೆಯನ್ನು ಕಂಡೇ ಅಂತ ಹೇಳ್ತೀನಿ ಅಷ್ಟೊಳಗೆ ಇವಳು ಏನಾದರೂ ಮಾಡ್ಕೊಂಬಿಟ್ರೆ ಹೆಚ್ಚು ಕಮ್ಮಿ ನಾನು ನೋಡಿ ಪ್ರಯೋಜನ ಏನು ಬಂತು ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ ಸೀತೆ ಯೋಚನೆ ಮಾಡ್ತಾ ಇದ್ದಾಳೆ ನಾನು ಯಾಕೆ ಬದುಕಿರ್ಬೇಕು ಇವಾಗ ಹತ್ತು ತಿಂಗಳಾಗಿ ಹೋಯ್ತು ಎಲ್ಲಿಯೂ ಆಶಾಕಿರಣ ಕಾಣಿಸ್ತಾ ಇಲ್ಲ ಪ್ರತಿನಿತ್ಯವನ್ನು ಇವನು ಗೋಳಾಡಿಸ್ತಾ ಇದ್ದಾನೆ ರಾಕ್ಷಸಿಯರ ಕಾಟ ಬೇರೆ ಯಾಕೆ ಬದುಕಿರಬೇಕು ನಾನು ಏನು ಸಾಧನೆ ಮಾಡಬೇಕಾಗಿದೆ ಹೌದು ಯಾಕೆ ನಮ್ಮ ಯಜಮಾನರು ಇನ್ನೂ ಬಂದಿಲ್ಲ ಕರದೂಷಣೆ ಇತ್ಯಾದಿ ಹದಿನಾಲ್ಕು ಸಹಸ್ರ ಮಂದಿ ರಾಕ್ಷಸರನ್ನು ಒಬ್ಬನೇ ಶ್ರೀರಾಮ ಅಂದು ಹೊಡೆದಾಕಿಬಿಟ್ಟನಲ್ಲ ಅಂಥ ಶ್ರೀರಾಮ ಯಾಕಾಗಿ ಸುಮ್ಮನೆ ಕೂತ್ಕೊಂಡಿದ್ದಾನೆ ಓಹ್ ಏನಾದರೂ ವೈರಾಗ್ಯ ಬಂದುಬಿಟ್ಟಿದೆಯೋ ಅಣ್ಣ ತಮ್ಮಂದಿರಿಬ್ಬರು ಶಸ್ತ್ರಾಸ್ತ್ರಗಳನ್ನು ತ್ಯಾಗ ಮಾಡಿ ಋಷಿಗಳಾಗಿ ಬಿಟ್ಟಿದ್ದಾರೋ ಅಥವಾ ನಿರಾಶೆಯಾಗಿ ಬಿಟ್ಟಿದೆಯೋ ಅಥವಾ ಸಾಮಾನ್ಯವಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಆ ಪ್ರೀತಿ ಜಾಸ್ತಿ ಆಗುತ್ತೆ ಸ್ವಾಮಿ ಮರೆಯಾಗಿ ಬಿಟ್ಟರೆ ಅದು ಕಡಿಮೆ ಆಗಿಬಿಡುತ್ತೋ ಹತ್ತು ತಿಂಗಳಾಗಿ ಹೋಯ್ತಲ್ಲ ನನ್ನನ್ನು ನೋಡಿಲ್ವಲ್ಲ ಹೀಗ ನಮ್ಮ ಯಜಮಾನರು ನನ್ನನ್ನು ಏನಾದರೂ ಮರದಿತಾ ಇದ್ದಾರೋ ಮರೆತು ಬಿಟ್ಟಿದ್ದಾರೋ ಯಾಕೆ ಯಾಕೆ ಶ್ರೀರಾಮರಾಗಲಿ ನನ್ನ ಬರಲಿಲ್ಲ ಅಯ್ಯೋ ನಾನೇ ತಪ್ಪು ಮಾಡಿಕೊಂಡು ಬಿಟ್ಟೆ ನನ್ನಿಂದಲೇ ಇಷ್ಟೆಲ್ಲ ಆಗಿರತಕ್ಕಂಥದ್ದು ಸೀತಾದೇವಿ ಅನ್ನಿಸ್ತಾ ಇದೆ ಅಂದು ಲಕ್ಷ್ಮಣನನ್ನು ಬಲವಂತ ಮಾಡಿ ಕಳಿಸದೇ ಇದ್ದಿದ್ದರೆ ಈ ಅನಾಹುತಗಳೇನೂ ಆಗ್ತಾನೇ ಇರಲಿಲ್ಲ ಹೀಗಾಗಿ ಆಕೆ ತನ್ನ ತಾನು ಶಾಪ ಹಾಕ್ಕೊಳ್ಳೇಬೇಕು ಇಂದಿನ ಆಕೆ ಈ ದುಸ್ಥಿತಿಯ ಕಾರಣ ಲಕ್ಷ್ಮಣನನ್ನು ತಾನೆ ಮತ್ತೇನು ಮಾಡಲಿ ನನ್ನ ಗತಿ ಏನು ನಾನು ಯಾಕಾಗಿ ಬದುಕಬೇಕಾಗಿದೆ ಅಯ್ಯೋ ಸಾಯೋಣ ಅಂತಂದರೆ ಯಾರು ನನಗೆ ತಂದು ಕೊಡ್ತಾರೆ ಸಾಯೋತ್ತಾನೆ ಹೇಗೆ ನಾನು ಪಕ್ಕದಲ್ಲಿ ಸಮುದ್ರ ಇದೆಯೇ ಹೋಗಿ ಬೀಳೋಣವೇ ರಾಕ್ಷಸಿ ಬಿಡ್ತಾರೆಯೇ ಜೊತೆಗೆ ಇರ್ತಾರೆ ನನ್ನ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಬದುಕೋದಾಗ ಅರ್ಥ ಇಲ್ಲ ಅಂತ ಎಲ್ಲ ಸೀತೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ರಾವಣ ಹೋಗುವುದಕ್ಕೆ ಮುನ್ನ ರಾಕ್ಷಸಿಗೆ ಸಲಹೆ ಕೊಟ್ಟು ಹೋಗಿದ್ನಲ್ಲ ಆದೇಶ ಕೊಟ್ಟು ಹೋಗಿದ್ನಲ್ಲ ಒಬ್ಬರಾದ ಮೇಲೊಬ್ಬರು ಸೀತೆಯನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದರು ಏ ಸೀತೆ ಯಾಕೆ ರಾವಣನ ಒಪ್ಕೊಳ್ತಾ ಇಲ್ಲ ನೀನು ದೇವಾಸುರ ಗಂಧರ್ವದೆಲ್ಲ ಅತ್ಯಂತ ಶ್ರೀಮಂತನಾಗಿರತಕ್ಕಂಥವನು ಒಟ್ಟದಿಕ್ ಪಾಲಕರಿಂದ ಬಂಧನ ಮಾಡಿರತಕ್ಕಂಥವನು ಸೂರ್ಯ ಚಂದ್ರನನ್ನೇ ನಿಯಂತ್ರಣ ಮಾಡತಕ್ಕಂಥವನು ಅಂಥ ಮಹಾಶಕ್ತನಾಗಿರತಕ್ಕಂಥ ರಾವಣ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ ಎಂದು ಸಂತೋಷಪಡು ಅದರಲ್ಲೂ ಬೇಡ 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 ಅಂತ ಇದ್ದೀಯಲ್ಲ ಹುಚ್ಚಿ ನೀನು ಅಂತ ಒಬ್ರು ಹೇಳಿದರು ಇನ್ನೊಬ್ರು ಹೇಳಿದ್ದು ಯಾಕ ಮನುಷ್ಯ ಬೇಕು ಮನುಷ್ಯ ಬೇಕು ಅಂತ ಇದ್ದೀಯ ಅಮ್ಮನಿಗೋ ಅಪ್ಪನಿಗೋ ಹೆದ್ಕೊಂಡು ಬಂದಿದ್ದೀನಲ್ಲ ಬಡಬಡಕ್ಕಲಾಗಿ ಆಯಿತು ನೀನು ಅವನ ಬಗ್ಗೆ ಇರತಕ್ಕಂಥ ಪ್ರೇಮವನ್ನು ತೋರಿಸಿದ್ದೀಯ ಸಾರ್ಥಕ ಆಯಿತು ಬಿಡು ಇನ್ಮೇಲೆ ರಾವಣನ ಹತ್ರಕ್ಕೆ ಹೋಗು ಇನ್ನೊಬ್ರು ಹೇಳಿದ್ರು ರಾವಣ ಹತ್ರಕ್ಕೆ ಹೋಗ್ತೀಯೋ ಇಲ್ಲೋ ನಾವು ನಿನಗೆ ಚಿತ್ರಹಿಂಸೆ ಕೊಟ್ಬಿಡ್ತೀವಿ ಮಗದೊಬ್ಳು ಹೇಳಿದ್ದು ರಾವಣ ಅಂದ್ರೆ ಏನಂದ್ಕೊಂಡಿದ್ದೀಯ ಪೌಲಸ್ತ್ಯ ಬ್ರಹ್ಮರ್ಷಿ ಆ ಪೌಲಸ್ತ್ಯನ ಮಗನ ಮಗ ಇವನು ವಿಶ್ರವಸ್ಪುತ್ರ ಅಂತಹ ರಾವಣನ ನೀನು ಬೇಡ ಅಂತ ಇದ್ದೀಯಲ್ಲ ಇನ್ನೊಬ್ರು ಹೇಳಿದ್ರು ವೈಶ್ರವಣ ಅಂತ ಹೆಸರು ಕೇಳಿದ್ದೀಯ ಕುಬೇರ ಅಂತ ಅವನ ತಮ್ಮ ಇವನು ಅಣ್ಣನನ್ನೇ ನಿಗ್ರಹಿಸಿ ಅಣ್ಣನ ವಿಮಾನವನ್ನು ಗ್ರಹಿಸಿದಂಥವನು ಮಹಾಶಕ್ತ ಇವನು ಅಂಥ ರಾವಣನ ಬೇಡ ಅಂತ ಇದ್ದೀಯಾ ಮತ್ತೊಬ್ಬಳು ಹೇಳಿದ್ದು ಈ ರಾವಣನ ಸಾಮರ್ಥ್ಯನ ಕಡಿಮೆನೇನಮ್ಮ ಯಮಧರ್ಮರಾಯನನ್ನೇ ಎದುರಿಸಿದಂತಹವನು ಅಂತಹ ಮಹಾನ್ ಶಕ್ತಾಯವನು ಪಾತಾಳ ಲೋಕಕ್ಕೆಲ್ಲ ಹೋಗಿ ಬಂದಂಥವನು ದೈತ್ಯರ ದಾನವರನ್ನೆಲ್ಲ ನಿಗ್ರಹ ಮಾಡಿದಂಥವನು ಅಂತಹ ರಾವಣನ ಬೇಡ ಅಂತ ಇದ್ದೀಯ ನೀನು ಮಗದೊಬ್ಬಳು ಹೇಳಿದ್ದು ಇಷ್ಟು ಸಾವಿರ ಜನ ರಾವಣನಿಗೆ ಅನುಸರಿಸಿಕೊಂಡು ಇಲ್ಲಿಲ್ಲ ಇಷ್ಟು ಜನ ಸ್ತ್ರೀಯರಿಲ್ಲ ಎಷ್ಟು ಜನ ಪತ್ನಿಯರಿಲ್ಲ ನೀನೇನಾದರೂ ಹೂ ಬಿಟ್ಟರೆ ಅವರೆಲ್ಲರೂ ನಿನ್ನ ಪಾದಗೆ ಮುದ್ದು ಬಿಡ್ತಾರೆ ಇಂಥ ಒಂದು ಒಳ್ಳೆಯ ಅವಕಾಶವನ್ನು ತಪ್ಪಿಸ್ಕೊಳ್ತೀಯ ನೀನು ಇನ್ನೊಬ್ರು ಹೇಳಿದ್ದು ನೀನು ಹ ಮಹಾ ಬಿಟ್ಟಿದ್ದೀಯಾ ಹೀಗೆ ಏನಾದರೂ ಇದ್ದರೆ ನಾವೆಲ್ಲ ಸೇರಿಕೊಂಡು ನೀನು ತಿಂದು ಹಾಕಿಬಿಡ್ತೀವಿ ಮಗದೊಬ್ಬಳು ಹೇಳಿದ್ದು ಏ ಉಪ್ಪಿನಕಾಯಿ ಗೊಜ್ಜು ತೊಗೊಂಡ್ಬನ್ರಿ ಇವನು ಚಚ್ಚಿಬಿಟ್ಟು ಮುದ್ದು ಮಾಂಸದ ಮುದ್ದೆ ಮಾಡಿ ಎಲ್ಲರೂ ಹಚ್ಕೊಂಡು ತಿಂದ್ಬಿಟ್ಟು ನೀ ಕುಂಭ ಹೋಗಿ ನರ್ತನೆ ಮಾಡಿಬಿಡೋಣ ಹೇಳಿದ್ದನ್ನೆಲ್ಲ ಕೇಳಿ ಭಯಭೀತಳಾದಂತಹ ಸೀತೆ ಸಿಂಹಗಳ ಮಧ್ಯದ ಹರಿಣಿಯಾಗಿ ಬಿಟ್ಟಿದ್ದಾಳೆ ದುಃಖಿತಳಾಗಿದ್ದಾಳೆ ಒದ್ದಾಡ್ತಾ ಇದ್ದಾಳೆ ಕೊನೆಗೊಳ್ಕೊಂಡು ಹೇಗೂ ಸತ್ತೋಗ್ತೀನಿ ನಾನು ಇವರು ಸಾಯಿಸ್ತಾರ ನಾನೇ ಸಾಯ್ತೀನಿ ಅಂತೂ ಸತ್ತೋಗ್ತೀನಿ ನಾನು ಯಾಕೆ ಇವ್ರಿಗೆ ಇಷ್ಟೊಂದು ಬೆಲೆ ಕೊಡಲಿ ಅಂತ ಹೇಳಿ ತನ್ನ ತಿರಸ್ಕಾರವನ್ನು ಹೇಳಿ ನೀವೇನಾದರೂ ಹೇಳ್ಕೊಳ್ಳಿ ನೀವೇನಾದರೂ ಬೊಳ್ಕೊಳ್ಳಿ ನನ್ನ ಮನಸ್ಸು ಸದಾ ಧ್ಯಾನ ಮಾಡತಕ್ಕಂಥದ್ದು ಶ್ರೀರಾಮರನ್ನು ಶ್ರೀರಾಮರು ಇಲ್ಲದೇ ಇದ್ದರೆ ನಾನು ಬದುಕಿರೋದಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಯಾವುದೇ ಕಾರಣದಿಂದಲೂ ರಾವಣನಿಗೆ ನಾನು ಅಧೀನಳಾಗತಕ್ಕವಳು ಅಲ್ಲ ಹನುಮಂತ ಆ ಅಶೋಕವನದಲ್ಲಿ ಸೀತೆ ಕುಡಿತಿದ್ದಂತಹ ಅಶೋಕ ವೃಕ್ಷಕ್ಕೆ ಸ್ವಲ್ಪ ಹತ್ತಿರದಲ್ಲಿ ಇರತಕ್ಕಂಥ ಶಿಮುಪ ವೃಕ್ಷದಲ್ಲಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ದಾನೆ ಅದನ್ನು ಅನ್ನಿಸ್ತಾ ಇದೆ ಈ ಸೀತೆ ಎಂಥ ಸಾಧ್ವಿಮಣಿಯವಳು ಹತ್ತು ತಿಂಗಳುಗಳು ಒಂದೇ ಒಂದು ಸೀರೆಯನ್ನು ಹುಟ್ಟಿಕೊಂಡು ಯಾವುದೇ ವಿಧವಾಗಿರತಕ್ಕಂಥ ಭೋಗಗಳಿಗೂ ಆಶ್ರಯವನ್ನು ಕೊಡದೆ ಶತ್ರುವಾಗಿರತಕ್ಕಂತಹ ರಾವಣ ಬಂದು ಇಷ್ಟೆಲ್ಲ ಗರ್ಜನೆ ಮಾಡ್ತಾಯಿದ್ರು ಅದಕ್ಕೆ ಒಳಗಾಗದೆ ಇಷ್ಟು ಸುಶೀಲೆಯಾಗಿದ್ದಾಳಲ್ಲ ಅಂತ ಹೇಳಿ ಹನುಮಂತನಿಗೆ ಸೀತೆಯ ಬಗ್ಗೆ ಮಹಾ ಗೌರವ ಹೊಂದುಬಿಟ್ಟಿದೆ ಭಕ್ತಿ ಏರ್ಪಟ್ಟು ಆದರೆ ಅವನಿಗೆ ಆತಂಕವೂ ಆಗ್ತಾಯಿದೆ ಏನು ಹೇಳ್ತಾ ಇವಳು ನೀವು ಹೀಗೆ ಏನಾರ ನನಗೆ ಹಿಂಸೆ ಕೊಡ್ತಾ ಹೋದರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತೀನಿ ಇದು ಬೇರೆ ಹೇಳ್ತಾ ಇದ್ದಾಳೆ ಅಕಸ್ಮಾತ್ ಹಾಗಾಗೋದ್ರ ಗತಿ ಏನು ಈಕೆ ಆತ್ಮಹತ್ಯೆಯನ್ನೇ ಮಾಡಿಕೊಂಡ್ರೆ ನಾನು ಸಮುದ್ರೋಲ್ಲಂಘನೆ ಮಾಡಿ ಬಂದಿದ್ದರ ಪ್ರಯೋಜನ ಏನಾಯಿತು ಅತ್ತ ಶ್ರೀರಾಮ ಲಕ್ಷ್ಮಣ ಸುಗ್ರೀವರಿಗೆ ಏನಂತ ಹೋಗಿ ಹೇಳ್ತಕ್ಕಂಥದ್ದು ನಾನು ಎಲ್ಲವೂ ಗೊಂದಲಮಯವಾಗಿ ಹನುಮಂತನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾನೆ ಸೀತೆ ಹೇಗೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅದಕ್ಕೆ ಸಾಧನೆಗಳೇ ಇಲ್ಲವೇ ಅಂತ ಆಕೆಯಲ್ಲಿ ಒದ್ದಾಡ್ತಾಯಿದ್ದಾಳೆ ಈ ರಾಕ್ಷಸಿಯರು ಸೀತೆಯನ್ನು ಪೀಡಿಸ್ತಾ ಇದ್ದಾರೆ ಇಷ್ಟು ಹೊತ್ತಿಗೆ ಒಬ್ಬಳು ಮಲಗಿದ್ದಳು ಅಲ್ಲಿ ತ್ರಿಜಟೆ ಅಂತ ಅವಳು ಒಬ್ಬ ರಾಕ್ಷಸ ಪ್ರಮುಖಿ ಅವಳು ನಿದ್ದೆಯಿಂದ ಎದ್ದು ಹೇಳಿದಳು ಏಯ್ ಸುಂದರಿ ಬಾಯ್ ಇಟ್ಕೊಂಡರೆ ಕಾಟ ಕೊಡೋದಕ್ಕೆ ಹೋಗಬೇಡಿ ನಾನು ಈಗ ತಾನೇ ಒಂದು ಕನಸನ್ನು ಕಂಡು ಇದ್ದಿದ್ದೇನೆ ಆ ಕನಸಿನ ಫಲಿತದ ಪ್ರಕಾರ ಕನಸಿನಲ್ಲಿ ನಾನು ಏನು ಕಂಡೆ ನೀಲಮೇಘ ಈಕೆಯ ಪತಿ ಹಂಸಗಳು ಎಳೆದುಕೊಂಡು ಬರ್ತಾ ಇರತಕ್ಕಂಥ ಒಂದು ರಥದಲ್ಲಿ ಕುಳಿತು ಇಲ್ಲಿಗೆ ಬಂದಿದ್ದಾನೆ ಸೀತಾದೇವಿ ಬಿಳಿಯ ದುಕೂಲವನ್ನು ಧರಿಸಿ ಪರ್ವತಾಗ್ರದಲ್ಲಿ ಕುಳಿತು ಶ್ರೀರಾಮರ ಆಗಮನ ಆಗ್ತಾ ಇದ್ದ ಹಾಗೆ ಆ ಪಲ್ಲಕ್ಕಿಯನ್ನು ಆಕೆ ಹತ್ತಿದ್ದಾಳೆ ಅಂಥ ಒಂದು ದೃಶ್ಯವನ್ನು ಕಂಡಿದ್ದೇನೆ ನಾನು ವೃಷಭಾರೂಢನಾಗಿರತಕ್ಕಂತಹ ಶ್ರೀರಾಮರ ಆಗಮನವನ್ನು ಕಂಡಿದ್ದೇನೆ ನಾಲ್ಕು ಹಲ್ಲುಗಳು ಇರತಕ್ಕಂತಹ ಐರಾವತ ಅಥವಾ ಬಿಳಿಯ ಆನೆ ಅದರ ಮೇಲೆ ಸೀತಾರಾಮರು ಹೋಗುತ್ತಾ ಇರತಕ್ಕಂಥದ್ದನ್ನು ಕಂಡಿದ್ದೇನೆ ಇದೆಲ್ಲ ಶುಭ ಸೂಚನೆಗಳು ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ಸದ್ಯದಲ್ಲಿಯೇ ಸೀತೆಗೆ ಶ್ರೀರಾಮರ ಸಂಯೋಗ ಆಗುವ ಸಾಧ್ಯತೆಗಳನ್ನು ಹೇಳ್ತಾ ಇದೆ ಅಷ್ಟೇ ಅಲ್ಲ ನನ್ನ ಕನಸು ಇನ್ನೂ ಏನು ಕಾಣ್ತಾ ಇದೆ ರಾವಣ ಎಣ್ಣೆಯನ್ನು ಕುಡಿತಾ ಇರತಕ್ಕಂಥ ದೃಶ್ಯವನ್ನು ನೋಡಿದೆ ನಾನು ರಾವಣ ಕತ್ತೆಯ ಮೇಲೋ ಮೊಸಳೆಯ ಮೇಲೋ ಕೂತುಕೊಂಡು ದಕ್ಷಿಣ ದಿಕ್ಕಿಗೆ ಹೋಗ್ತಾ ಇರತಕ್ಕಂಥದ್ದನ್ನು ನೋಡಿದೆ ನಾನು ರಾವಣ ಇಂದ್ರಜಿತು ಕುಂಭಕರ್ಣ ಈ ಮೂವರು ನಗ್ನರಾಗಿರತಕ್ಕಂಥ ದೃಶ್ಯ ಮೃತ್ಯುಮುಖವಾಗಿ ಹೋಗ್ತಾ ಇರತಕ್ಕಂಥ ದೃಶ್ಯ ಇವುಗಳನ್ನೆಲ್ಲ ಕಂಡುಬಿಟ್ಟೆ ಕನಸಿನಲ್ಲಿ ಆದ್ದರಿಂದ ಸದ್ಯದಲ್ಲಿಯೇ ಲಂಕೆಗೆ ಅನಾಹುತ ಆಗಲಿದೆ ಸದ್ಯದಲ್ಲೇ ರಾವಣೇತ್ಯಾದಿಗಳು ಮರಣಿಸಲಿದ್ದಾರೆ ಸದ್ಯದಲ್ಲಿಯೇ ಸೀತಾದೇವಿ ಶ್ರೀರಾಮರ ಜೊತೆಗೆ ಸೇರತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ನಾನು ಈ ಕನಸಿನಲ್ಲಿ ಕಂಡಿದ್ದೇನೆ ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಸೀತೆಗೆ ಹಿಂಸೆಯನ್ನು ಕೊಡೋದಕ್ಕೆ ಹೋಗಬೇಡಿ ನೀವು ಕಾರಣ ಇಷ್ಟೇನೆ ಮುಂದೆ ಹೇಗೂ ಶ್ರೀರಾಮರು ಬಂದು ರಾವಣನನ್ನು ಮರ್ದನ ಮಾಡಿ ಸೀತೆಯನ್ನು ಬಿಡಿಸಿಕೊಂಡು ಹೋಗ್ತಾರೆ ರಾವಣನನ್ನೇ ಕೊಚ್ಚಿ ಹಾಕಿದಂತಹ ಶ್ರೀರಾಮ ನಿಮ್ಮನ್ನು ಬಿಡ್ತಾರ ಏನಾದರೂ ಆತನಿಗೆ ಆತನ ಮಡದಿಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀರಿ ನೀವು ಅಂತ ತಿಳಿದರೆ ಆ ದಿನ ನಾನು ಹೇಳ್ತಾ ಇದ್ದೇನೆ ಸೀತೆಗೆ ಕಷ್ಟ ಕೊಡಬೇಡಿ ಕನಿಷ್ಠ ನೀವು ಕಷ್ಟ ಕೊಡದೇ ಹೋದರೆ ಪೀಡಿಸದೇ ಹೋದರೆ ಶ್ರೀರಾಮರು ಬಂದಾಗ ನಿಮ್ಮ ಪರವಾಗಿ ಹೇಳಿ ಕ್ಷಮಿಸು ಅಂತ ಹೇಳಿಬಿಡು ಹೋದವಳು ನೀವು ಕಷ್ಟ ಕೊಡ್ತಾನೆ ಇದ್ದರೆ ತನ್ನ ಮಡದಿಗೆ ಕಷ್ಟ ಕೊಟ್ಟಂತೆ ನಿಮ್ಮನ್ನೆಲ್ಲ ಕೊಚ್ಚಿ ಬಿಡ್ತಾನೆ ಶ್ರೀರಾಮ ಅನ್ನೋ ಎಚ್ಚರಿಕೆಯಿಂದ ಇರಿ ಅನ್ನುವ ಮಾತುಗಳನ್ನು ತ್ರಿಜಟ ಹೇಳಿದ ಮೇಲೆ ಸೀತೆಗೆ ಒಂಥರ ಸಮಾಧಾನವಾಯಿತಂತೆ ಹೌದಲ್ಲ ಇನ್ನು ಶುಭ ಶಕುನುಗಳೆಲ್ಲ ಆಗ್ತಾಯಿದೆ ನನಗೆ ನನ್ನ ಎಡಹುಬ್ಬು ಎಡಕೆನ್ನೆ ಎಡತೊಡೆ ಇವಳೆಲ್ಲ ಹಾರತಾ ಇದೆ ಮಂದಾರಿನಲ್ಲಿ ಬೀಸಿದಂತೆ ಇದೆ ಯಾರೋ ಪ್ರಿಯರಾಗಿರತಕ್ಕಂಥವರ ಸಮಾಗಮ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬಹುಶಃ ನಮ್ಮ ಯಜಮಾನರು ಬಂದರೂ ಬರಬಹುದು ಆದಷ್ಟು ಬೇಗ ಬಿಡಿಸ್ಕೊಳ್ಳಲೂಬಹುದು ಬಂದು ಅನ್ನತಕ್ಕಂಥ ಆಶಾ ಭಾವನೆಯನ್ನು ಸೀತೆ ಅಂದುಕೊಳ್ತಾ ಇದ್ದಾಳೆ ಮನಸ್ಸಿನಲ್ಲಿ ಆದರೆ ಈಗಾಗಲೇ ಹೇಳಿದಂತೆ ಹಾಗೆ ಸೀತೆ ಅಂದುಕೊಳ್ಳುತ್ತಿದ್ದರೂ ರಾವಣ ಬೆದರಿಸಿ ಹೋಗಿಬಿಟ್ಟಿದ್ದಾನಲ್ಲ ಆ ಹೆದರಿಕೆಯಿಂದ ಸೀತೆಗೆ ಏನು ಮಾಡಬೇಕು ಯಾಕೆ ಬದುಕಿರಬೇಕು ಅನ್ನತಕ್ಕಂಥ ಆಲೋಚನೆ ತೀವ್ರವಾಗ್ತಾ ಇದೆ ನಾನು ಹೇಳ್ತಾ ಇದ್ದಾಳೆ ಒಳ್ಳೆಯದಾಗುತ್ತೆ ರಾಮರು ಬರ್ತಾರೆ ಹೋಗ್ತಾರೆ ಅಂತ ನಿಜವೋ ಸುಳ್ಳೋ ಗೊತ್ತು ಇನ್ನೂ ಕನಸು ಅಂತ ಹೇಳಿದ್ರು ಆದ್ದರಿಂದ ನಾನು ಸತ್ತು ಹೋಗ್ತೀನಪ್ಪ ನಾನು ಬದುಕಿರೋದು ಬೇಡಪ್ಪ ಆಗಲೇ ಅಂದ್ಕೊಳ್ತಾ ಇದ್ದೀನಿ ಸಾಯಿಬೇಕಾದರೆ ಯಾರು ವಿಷ ತಂದಾರು ಕೊಡಬಾರ್ದೆ ಯಾರು ಕೊಡ್ತಾರೆ ಎಲ್ಲಿ ಹಾರಿ ಸಾಯಲಿ ನಾನು ಓಹ್ ಒಂದು ಸಾಧ್ಯತೆ ಇದೆ ಅಶಿಂಶುಪ ವೃಕ್ಷ ಇದೆಯಲ್ಲ ಅಂದರೆ ಯಾವ ವೃಕ್ಷದಲ್ಲಿ ಹನುಮಂತ ಕುಳಿತುಕೊಂಡಿದ್ದಾನೆ ಅದಕ್ಕೆ ಸಾಕಷ್ಟು ಬಿಳಿಲುಗಳಿವೆ ಈ ರಾಕ್ಷಸಿಯರ ಕಣ್ಣಿಗೆ ಕಾಣದಂತೆ ನಾನು ಈಗ ಹೋಗ್ತೀನಿ ಆ ಕೊಂಬೆಗೆ ನನ್ನ ಕೂದಲನ್ನು ಸುತ್ತಿ ಉರು ಹಾಕ್ಕೊಂಡು ಬಿಡ್ತೀನಿ ಅಂತ ಸೀತೆ ನಿರ್ಣಯ ಮಾಡಿ ಶಿಂಶುಪ ವೃಕ್ಷದ ಕಡೆಗೆ ಹೊರಟಿದ್ದಾಳೆ ಮುಂದೇನಾಯಿತು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ